ಿದದ ಇದೇ ತೋರಿಸಬೇಕು ಅನ್ನೋದು ವಿಸ್ತಾರ ನ್ಯೂಸ್ ಕಳಕಳಿ ಸಮಸ್ಯೆಯ ಮೂಲದಿಂದಲೇ ಸಮಸ್ಯೆಯನ್ನ ಬಗೆಹರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ ಕಳೆದ ಮೂರು ವರ್ಷಗಳಿಂದ ಗಬ್ಬೆದ್ದು ನಾರ್ತಾ ಇರುವಂತಹ ಗದಗದ ಜಮಾದಾರ್ ನಗರದ ಈಜುಕೊಳಕ್ಕೆ ಕೊನೆಗೂ ದುರಸ್ತಿ ಭಾಗ್ಯ ಸಿಕ್ಕಿದೆ ವಿಸ್ತಾರ ನ್ಯೂಸ್ ವೀಕ್ಷಕ ವರದಿಗಾರನ ಸ್ಪೆಷಲ್ ರಿಪೋರ್ಟ್ಗೆ ಎಚ್ಚೆತ್ತಂತ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷೆ ಉಷಾ ಮಹೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ ನಗರಸಭೆ ವತಿಯಿಂದ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಗೆ ಈಜುಕೊಳ್ಳದ ನಿರ್ವಹಣೆ ಹಸ್ತಾಂತರ ಆಗಿದೆ ಈಗಾಗಲೇ ದುರಸ್ತಿ ಜತೆಗೆ ಸ್ವಚ್ಛತಾ ಕಾರ್ಯ ಕೂಡ ಶುರುವಾಗಿದೆ ಈ ಸಮಸ್ಯೆ ಕುರಿತು ಬೆಳಕು ಚೆಲ್ಲಿದ ವಿಸ್ತಾರ ನ್ಯೂಸ್ಗೆ ಉಷಾ ಮಹೇಶ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಗದಗಬೆಟಿಗೇರಿ ನಗರಸಭೆ ವಾರ್ಡ್ ನಂಬರ್ ಮೂರ ಮೂರು ವಸಂತ್ ಸಿಂಗ್ ಜಮಾದಾರ್ ನಗರದಲ್ಲಿ ನಗರಸಭೆದು ಒಂದು ಈಜುಕೊಳ ಇತ್ತು ಮೊನ್ನೆ ವಿಸ್ತಾರ ಟಿ ವಿ ಮೂಲಕ ವೀಕ್ಷಕ ವರದಿಗಾರ ಮೂಲಕ ನನಗದು ಗಮನಕ್ಕೆ ಬಂತು ಈ ಒಂದು ಈಜುಕೊಳ ಯೂಸ್ ಆಗಿರಲಿಲ್ಲ ಅಂದರೆ ಉದ್ಘಾಟನೆ ಆಗಿ ಒಂದು ವಾರ ಒಂದ್ ಎರಡು ದಿನ ಅಷ್ಟೇ ಇದಾಗಿ ಬಳಕೆ ಆಗಿ ಆಮೇಲೆ ಹಾಳಾಗಿ ಹೋಗ್ಬಿಟ್ಟೈತೆ ಮೊನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯನ ಚರ್ಚೆ ಮಾಡಿ ಎಲ್ಲರೂ ಇದನ್ನ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದಿವಿ ನಮ್ಗೆ ಕ್ರೀಡಾಧಿಕಾರಿ ಒಂದು ಮನವಿ ಮಾಡ್ಕೊಂಡ್ರು ಇದೆಲ್ಲ ಹಾಳಾಗಿರೋದ್ರಿಂದ ನಮ್ಗೆ ಒನ್ ಟೈಮ್ ಮೊದಲು ವರದಿ ಮಾಡಿದ್ರು ಇದರದು ಸರಿಯಾಗಿ ಮೇಂಟೆನೆನ್ಸ್ ಆಗಿರ್ಲಿಲ್ಲ ಜನರಿಗೆ ಇದು ಬಳಕೆ ಸಿಗಲಿ ಅಂತೇಳಿ ಅದಕ್ಕಾಗಿನೇ ಹಂಗಾಗಿನೇ ನಾವು ಮತ್ತು ಅಧ್ಯಕ್ಷರು ಬಹಳ ಅಂತ ನೋಡಿ ಮಾತೆತ್ತಿದ್ರೆ ಬಡವರು ಹಿಂದುಳಿದ ವರ್ಗದವರು ಅವರ ಕಲ್ಯಾಣ ಅಂತ ಜಪ ಮಾಡುವಂಥವ್ರು ಕೋಟಿ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಷ್ಟು ಅದ್ಭುತವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ನಿರ್ಮಾಣ ಮಾಡಿದ ಮೇಲೆ ಅದ್ರ ಬಳಕೆ ಆಗ್ತಾ ಇದೆಯಾ ನಿರ್ವಹಣೆ ಆಗ್ತಾ ಇದೆಯಾ ನೋಡೋರು ಯಾರು ಬೇಡವಾ ಸಾರ್ವಜನಿಕರ ತೆರಿಗೆ ಹಣ ಈ ಪ ಈ ಈ ರೀತಿಯಲ್ಲಿ ಪೋಲ್ ಮಾಡಬೇಕಾ ಅಷ್ಟು ಇವರಿಗೆ ಕಾಲು ಬಿಡೋದಕ್ಕೆ ಕಸನ ಇದು ಕಸ ಆದರೂ ನಾವು ನೋಡ್ಕೊಂಡು ನಡೀತೀವಿ ಆ ಹಿಂದುಳಿದ ವರ್ಗದ ಮಕ್ಕಳಿಗೆ ಅಂತ ಕಟ್ಟಿಸಿದ್ದು ಇಂಥ ವ್ಯವಸ್ಥೆ ಸಿಗೋದೇ ಅಪರೂಪ ಸಿಕ್ಕಿದ್ದನ್ನು ಬಳಸ್ಕೊಳಕ್ಕಾಗದೆ ಹೋದರೆ ನಾವು ಎಲ್ಲೆಲ್ಲಿ ಕ್ಯಾಮ್ರಾ ಹಿಡಿಬೇಕು ನಾವು ಕ್ಯಾಮ್ರಾ ಹಿಡಿದ ನಂತರ ಇವರು ಎಚ್ಚೆತ್ಕೊಳ್ಬೇಕಾ ಭಾಳ ಸಂತೋಷ ಸಂಗತಿ ಅಂದರೆ ನಾವು ಕ್ಯಾಮ್ರಾ ಹಿಡಿದ ಮೇಲೆ ವರದಿ ಮಾಡಿದ ಮೇಲೆ ಆದರೂ ಎಚ್ಚೆತ್ತುಕೊಳ್ತಾ ಅಂತ ಅವತ್ತು ನಾವು ಈ ಅಧ್ಯಕ್ಷೆ ಉಷಾ ಅವರನ್ನು ನಾವು ಸಂಪರ್ಕ ಮಾಡಿದ್ವಿ ಸಂಪರ್ಕದ ಕೊರತೆಯಿಂದ ಅವತ್ತು ನಮಗೆ ಆಗಿರಲಿಲ್ಲ ತಾಂತ್ರಿಕ ತೊಡಕಿನಿಂದ ಆದರೆ ಅವರು ಕ್ರಮ ತೆಗೆದುಕೊಂಡಿದ್ದಾರೆ ಅವರಿಗೊಂದು ಅಭಿನಂದನೆ ಹೇಳೋಣ ಮತ್ತು ನಾವು ಈ ಅಭಿಯಾನವನ್ನು ಇದೇ ರೀತಿ ಮುಂದುವರಿಸೋಣ ವಿಸ್ತಾರ ನ್ಯೂಸ್ ನಿಖರ ಜನಪರ